ಮನಸ್ಸಿನ ನೆಮ್ಮದಿಗಾಗಿ ಮಂತ್ರಾಲಯಕ್ಕೆ ಬಂದಿದ್ದೀನಿ ಅಂತ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳ್ಕೊಂಡಿದ್ದಾರೆ. ರಾಬರ್ಟ್ ಸಿನಿಮಾ ಯಶಸ್ಸು ಗಳಿಸಿದ್ದು ತುಂಬಾ ಖುಷಿಯನ್ನ ಕೊಟ್ಟಿದೆ. ಪೈರಸಿ ಮಾಡಿದ್ರು ಕೂಡ ಸಿನಿಮಾ ಓಡ್ತಾ ಇರೋದು ಖುಷಿಯ ವಿಚಾರ ಅಂತ ದರ್ಶನ್ ಹೇಳಿದ್ದಾರೆ. ಅಂದಹಾಗೆ ಮಂತ್ರಾಲಯದಲ್ಲಿ ಗುರುಭಕ್ತಿ ಉತ್ಸವ ಸಂಭ್ರಮ ಇರೋ ಹಿನ್ನೆಲೆಯಲ್ಲಿ ರಾಯರ ಬೃಂದಾವನದ ದರ್ಶನವನ್ನ ಪಡೆಯೋದಕ್ಕೆ ಡಿಬೋಸ್ ಹೋಗಿದ್ರು. ರಾಬರ್ಟ್ ಯಶಸ್ಸಿಗಿಂತ ರಾಯರನ್ನ ಬಂದು ನೋಡೋದೇ ಒಂದು ದೊಡ್ಡ ಖುಷಿ. ಇಲ್ಲಿಗೆ ಬಂದು ಅನೇಕ ವರ್ಷಗಳಾಗಿತ್ತು ಅಂತಾನು ದರ್ಶನ್ ಹೇಳಿದ್ದಾರೆ. ರಾಬರ್ಟ್ ಯಶಸ್ಸಿನ ಬಗ್ಗೆ ಮಾತನಾಡಿದ ದರ್ಶನ್, ಪೈರಸಿ ಮಾಡಿ ನಿಮಗೇನ್ ಸಿಕ್ತು ಈಗ ಅಂತ ದರ್ಶನ್ ಕೇಳಿದ್ರು. ಜೊತೆಗೆ ಅಭಿಮಾನಿಗಳು ಬಂದು ರಾಬರ್ಟ್ ನೋಡ್ತಾ ಇರೋದು ಖುಷಿಯ ವಿಚಾರ, ಪೈರಸಿ ಆಗಿದ್ರು ಕೂಡ ಸಿನಿಮಾ ಯಶಸ್ಸನ್ನ ಕೊಟ್ಟಿದೆ ಅಂತ ಹೇಳಿದ್ರು. ಹಾಗೇನೆ ನವರಸ ನಾಯಕ ಜಗ್ಗೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ದರ್ಶನ್ ಅವರು ಕೋರಿದ್ರು. ಹುಟ್ಟುಹಬ್ಬದ ಶುಭಾಶಯಗಳು ಜಗ್ಗೇಶ್ ಅಣ್ಣ ಅಂತ ಫೇಸ್ಬುಕ್ ನಲ್ಲಿ ಪೋಸ್ಟ್ ಕೂಡ ಹಾಕಿದ್ರು. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಆಗಿದ್ರಿಂದ ಅವರಿಗೂ ಕೂಡ ವಿಶ್ ಮಾಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ರಾಯ ಪಾದಗಳಿಗೆ ನಮಿಸಿ ಪೂಜ್ಯರಿಗೆ ನಮಸ್ಕರಿಸುತ್ತಾ ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರುಗಳಿಗೆ, ಅಣ್ಣ ತಂಗಿರಿಗೆ, ಅಕ್ಕ ತಂಗಿರಿಗೆ, ಇಲ್ಲಿ ಸೇರಿರೋ ಎಲ್ಲ ಭಕ್ತಾದಿಗಳಿಗೆ ಈ ಚಿತ್ರರಂಗನ ನಮಸ್ಕಾರಗಳು. ನೀವು ಇಟ್ಕೊಂಡು ಮಾತಾಡೋದೇ ಸ್ವಲ್ಪ ಕಷ್ಟ, ಇಲ್ಲ ಬಂದು ನಿಂತಿದ್ದಾರಲ್ಲ ಮಾತಾಡ್ತಿದ್ದಾರಲ್ಲ ಅಂತ ಅನ್ಕೋಬೋದು, ಆದರೆ ನಡೆದಿದ್ದ ಘಟನೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಾಯರ ಅನುಗ್ರಹ ಎಂದಿಗೂ ಆಗುತ್ತೆ ಇರೋದಿದೆ, ಹೆಚ್ಚು ಕಮ್ಮಿ ಒಂದು 5-6 ವರ್ಷ ಆಗಿರೋದು ಮಂತ್ರಾಲಯಕ್ಕೆ ಬಂದು ಹೀಗೆ ಏರ್ಪಟ್ಟಿದೆ. ತುಂಬ ದಿನ ಆಯ್ತಲ್ಲ, ತುಂಬ ದಿನ ಆಯ್ತಲ್ಲ ಅಂತ ತುಂಬ ಹಿಂದಿನ ಕಥೆ ನಾನು ಏನು ಹೇಳ್ತಾರ. 11ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದೆ. 9ನೇ ತಾರೀಕು ನಮ್ಮ ತರುಣಿಸಿದ್ರು, ನಮ್ಮ ನಿರ್ದೇಶಕರು ಮನೆ ಬಂದ್ರೆ ಕೆಲಸ ಆಯಿತು ಮುಗಿಸ್ಕೊಂಡು ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಅಂತಂದು ಸರಿಸಿರೋ ಓಟ್ ಬಾರ್. 9ನೇ ತಾರೀಕು ನೈಟ್ ಟ್ರಾವೆಲ್ ಮಾಡಿ ಬಂದು ಅದಕ್ಕೆ ಹಿಂದ್ಗಡೆಗೆ ಆ್ಯಕ್ಚುಲಿ ನಮ್ಮ ಇಲ್ಲಿ ಬಾಲಾಜಿ ಅಂತಿದ್ದಾರೆ, ಬಾಲಾಜಿ ನಮ್ಮ ಸುನೀತ್ ಇಲ್ಲಿ ಬಿದ್ದಾರೆ. ಇವರು ಒಂದಿನ ಕೂಡಲೇ ಬಂದು ಹೇಳಿದ್ರು ಈ ಥರ ಒಂದು ಪ್ರೋಗ್ರಾಮ್ ಇದೆ, ಸೊ ಹಿಂಗೆ ಹೇಳ್ತಾ ಇದ್ರು ಪೂಜೆ ಹೇಳಿದ್ರು ಕರ್ಕೊಂಬನ್ನಿ ಅಂತ ಹೇಳಿ ಆಯ್ತಪ್ಪಿ ಹೋಗೋಣ ಸಿನಿಮಾ ರಿಲೀಸ್ ಇದೆಯಲ್ಲ ಸರಿ ಹೋಗೋಣ. ಇದೊಂದು ಇನ್ಸಿಡೆಂಟ್, ಇದೊಂದು ಇನ್ಸಿಡೆಂಟ್. 10ನೇ ತಾರೀಕು ಬೆಳಿಗ್ಗೆ ತರುಣ ಆ್ಯಕ್ಚುಲಿ ಬಂದು ಇಲ್ಲಿ ಮಧ್ಯದಲ್ಲ ಮುಗಿಸಿ ರಾಯರ ಆಶೀರ್ವಾದ ತೊಗೊಳ್ಳೋದಂತ ರಾಯರು ಹೇಳಿದ್ರು ಪೂಜೆ ಹೇಳೋದಂತೆ ದರ್ಶನ ಬರೋಕ್ಕೆ ಹೇಳಿರಂತ ಅಂದ ಸೇಮ್ ಡೇ 10ನೇ ತಾರೀಕು ಬಾಲಾಜಿಯವರು ನಮ್ಮ ಮನೆಗೆ ಬಂದಿದ್ದರು. ಆ್ಯಕ್ಚುಲಿ ಬಾಲಾಜಿಯವರು ಆ್ಯಕ್ಚುಲಿ ಇಲ್ಲಿ 4x4 ಅಂದರೆ ಗಾಡಿಗಳು ವರ್ಕ್ ಮಾಡ್ತಾರೆ, ಆರ್ಡರ್ ಮಾಡೋದಲ್ಲ. ನಾನು ಯಾವುದೋ ಒಂದು ಗಾಡಿ ಕಳಿಸ್ಬೇಕಾಗಿತ್ತು, ಸರಿ ಬಾಲಾಜಿ ಬರೀ ಅಂತ ಕರೆದಿದ್ದೆ. 11 ಗಂಟೆಗೆ ನಾನು ಬಾಲಾಜಿ ಅವ್ರ ಹತ್ರ ಹೇಳ್ತಾ ಇದ್ದೀನಿ, ಪಾಪ ಹೋಗಿ ಬರೋಣ ತುಂಬ ದಿನ ಆಯಿತು. 11 ಗಂಟೆಗೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ರಾಯರು ಕೂಡ ಆ್ಯಕ್ಚುಲಿ 11 ಗಂಟೆಗೆ ಮಾತಾಡ್ತಿದ್ದಾರೆ. ತಾನು ಹೊರಗಡೆ ಬಂದ ತಕ್ಷಣ ನಾನು ಫೋನ್ ಮಾಡ್ದೆ, ಬಸ್ ಹೀಗೆ ನಿಮ್ಗೆ ಹೇಳ್ತಾ ಇದ್ರು ಬರಬೇಕು ಅಪ್ಪ, ನೀನು ಎಷ್ಟೊಂದು ಮಾತಾಡಿದ್ರೆ 11 ಗಂಟೆ ನೋಡಿ 11 ಗಂಟೆ ನಾನು ಇಲ್ಲಿ ಮಾತಾಡ್ತೀನಿ ಅಂತ. ಆ ಥರ ರಾಯರ ಅನುಗ್ರಹ ಇದ್ದಾಗ ಮಾತ್ರ ನಮಗೆ ಇಲ್ಲಿ ಬರೋಕ್ಕಾಗೋದು, ಅವ್ರು ಆ್ಯಕ್ಚುಲಿ ನಮ್ಗೆ ಆಶೀರ್ವಾದ ಕರೆಸ್ಬೇಕು ಬಾಪ ನಿಮ್ಗೆ ತುಂಬ ದಿನ ಅಂತ ಹೇಳಿ. ಸೊ ಆದ್ರಿಂದ ಓಕೆ ಬಂದಿದ್ದೀವಿ. ಬಂದಿದ್ದ ತಕ್ಷಣ ಪೂಜೆಗೆ ಒಂದು ಅದೇ ಒಂದು ತುಂಬ ಸಂತೋಷದ ವಿಷಯ ನನ್ನ ಆ್ಯಕ್ಚುಲಿ ಅವ್ರು ಬಂದೆಲ್ಲ ತುಂಬ ವೈರಲ್ ಆಗಿತ್ತು, ಎಲ್ಲ ಕೂತಿದ್ದಾರೆ ಇಲ್ಲಿ ಪಾನಿ ಕುಡಿತಿದ್ದಾರಪ್ಪ ಅಂತ ಹೇಳಿ. ಯಾಕಂದರೆ ತುಂಬ ಸಹ ವೈರಲ್ಲಿದೆ, ಯಾಕೆಂದರೆ ಒಂದು ಮಠದಲ್ಲಿ ಮಕ್ಕಳು ಬಂದು ಅವ್ರಿಗೆ ಏನು ಇಷ್ಟ ಅಂತ ಕೇಳೋದಿದೆ ಅದು ತುಂಬ ದೊಡ್ಡ ಗುಣ ಅದು. ಸೊ ಇವತ್ತು ಪಾನಿ ಕುಡಿತಿದ್ದಂತೆ ನಾನು ಅದೇ ಕೇಳಿದೆ, ನಮಗೆ ಪಾನಿ ಕುಡಿದುಕೊಂಡು ಒಬ್ಬರೇ ತಿಂದಿದ್ದೀರಲ್ಲ ಅಂತ. ಸೊ ಆದ್ದರಿಂದ ಎಲ್ಲರೂ ಆ ರಾಯರಿಗೆ ಒಳ್ಳೇದು ಮಾಡಲಿ, ಆಶೀರ್ವದಿಸಿ ಅಂತ ಹೇಳ್ಬಿಟ್ಟು ನಾನು.